ಚಾಮರಾಜನಗರ ಜಿಲ್ಲೆಯ ಗುಡ್ಲುಪೇಟೆ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮುಳ್ಳಯ್ಯನಹುಂಡಿ ಗ್ರಾಮದ ಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾಗಿ ಶಿಂಡನಪುರ ಗ್ರಾಮದ ಚಾಮಪ್ಪ ಅವರು ಇಂದು ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ಪಕ್ಷದ ಒಡಂಬಡಿಕೆಯಂತೆ ಈ ಹಿಂದಿನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರು. ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಇಬ್ಬರು ಅವಿರೋಧವಾಗಿ ಆಯ್ಕೆಯನ್ನು ಚುನಾವಣಾ ಅಧಿಕಾರಿ ಸುರೇಶ್ ಘೋಷಣೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಸದಸ್ಯರಾದ ನಂಜುಂಡಸ್ವಾಮಿ, ಗುರುಮಲ್ಲಪ್ಪ, ಕೆಸಿ ದೇವಮ್ಮ, ಕಮಲಮ್ಮ, ಕೆಸಿ ನಾಗರಾಜು, ಎಂಎನ್ ಮಹೇಶ್ ಪ್ರಸಾದ್ ಶಿಂಡನಪುರ, ಮಂಜುನಾಥ್, ನಾಗರಾಜು, ಎಂಎನ್ ಮೂರ್ತಿ ಸೇರಿದಂತೆ ಚುನಾವಣಾ ಅಧಿಕಾರಿ ಸುರೇಶ್, ಸಿಇಒ ಎಸ್ಎಸ್ ನಾಗರಾಜು, ಸಹಾಯಕ ನಿಂಗಪ್ಪ ಸೇರಿದಂತೆ ಹಲವರು ಹಾಜರಿದ್ದರು. ಮನೆ ದೇಖ್ರೆ ಬಿಸೋಣ ಬಿಸೋಣ ಬಾಯ್ತಾ.